ಈ ವರ್ಷ ತುಂಬಾ ಆಗಿದೆ, ಹಾಗಾಗಿ ಚಿಕ್ಕದಾಗಿದೆ, ಇಲ್ಲಾಂದ್ರೆ ಇಷ್ಟಿಷ್ಟು ದೊಡ್ಡದು ಬರೋದು ಉಂಟು. ಇದು ಬೀಜ, ಈ ಬೀಜ ಹೀಗೆ ಈಗಲೇ ತಿನ್ಲಿಕ್ಕೆ ಆಗ್ತದೆ. ಒಳಗಡೆ ನೋಡಿ, ಒಳ್ಳೆ ಗೇರು ಬೀಜದ ಬೊಂಡು ಉಂಟಲ್ಲ, ಎಳತ್ತೆ ಚೋರೆ ಅಂತ ಹೇಳ್ತೇವೆ. ನೀವು ಈ ಸಸ್ಯಶಾಸ್ತ್ರದ ಇದರ ಬಗ್ಗೆ ಎಲ್ಲ ಎಲ್ಲಿ ಸ್ಟಡಿ ಮಾಡಿದ್ದು? ಇದೊಂದು ಹುಚ್ಚು ಅಷ್ಟೇ, ಹಾಗಾಗಿ ಎಲ್ಲ ಶಾಸ್ತ್ರಗಳು ಕೂಡ ಹುಚ್ಚಿದ್ರೆ ಒಟ್ಟಿಗೆ ಬರ್ತದೆ. ಮನೆಯ ಸುತ್ತಲೂ ಹಣ್ಣಿನ ತೋಟಗಳು, ಹಾಗೆ ನಮಗೆ ಬೇಕಾಗುವಾಗ ಹೋಗಿ ಕೊಯ್ಯುವಂತ ರೀತಿಯಲ್ಲಿರುವಂತಹ ಹಣ್ಣುಗಳು, ಯಾರಿಗೆ ಆಸೆ ಇಲ್ಲ ಹೇಳಿ. ಹಾಗೆ ನಾನಿವತ್ತು ಬಳಂಜ ಫಾರ್ಮ್ಸಿಗೆ ಬಂದಿದ್ದೇನೆ, ಅನಿಲಣ್ಣ ಅಂತ ಹೇಳಿದ್ದಾರೆ. ನಮ್ಮ ಚಾನೆಲ್ಗಳಲ್ಲಿ ಹಳ್ಳಿಯ ಶೈಲಿಯ ಕುಕ್ಕಿಂಗ್ಗಳು, ಅಡುಗೆಗಳೆಲ್ಲ ನಾನು ಆಲ್ರೆಡಿ ಮಾಡ್ತಾ ಇರ್ತೇನೆ, ನೀವು ನೋಡ್ತಾ ಇರ್ತೀರಿ. ಹಾಗೆ ಇವತ್ತೊಂದು ಸ್ವಲ್ಪ ವೆರೈಟಿಯಾಗಿ ಹಣ್ಣಿನ ತೋಟಕ್ಕೆ ಅಂತೇಳಿ ಬಂದಿದ್ದೇನೆ. ನಮ್ಮ ಜೊತೆಗೆ ಅವರಿದ್ದಾರೆ. ಇಲ್ಲಿ ವೆರೈಟಿಯ 700 ಬಗೆಗಿಂತಲೂ ಜಾಸ್ತಿ ವೆರೈಟಿಯ ಹಣ್ಣುಗಳು ಅದು ಇದೆಲ್ಲ ಉಂಟು. ನಾನೀಗ ಫಸ್ಟ್ ಟೈಮ್ ನೋಡ್ತಾ ಇರುವಂಥದ್ದು ಇಲ್ಲಿಗೆ ಬಂದದ್ದು. ಹಾಗೆ ಎಂತೆಲ್ಲ ಹಣ್ಣುಗಳುಂಟು, ಹಣ್ಣುಗಳನ್ನು ಹೋಗಿ ಕೊಯ್ದು ಅದನ್ನು ತೋಟದಲ್ಲೇ ತಿಂದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡು ಅಂತೇಳಿಕೊಂಡು, ಹಾಗೆ ನಿಮಗೆ ಕೂಡ ಅದನ್ನು ತೋರಿಸ್ಲಿಕ್ಕಿದ್ದೇನೆ, ಬನ್ನಿ. ಮತ್ತೊಂದು ವಿಷಯ ಅಂತ ಅಂತೇಳಿದರೆ, ಅನಿಲಣ್ಣನ ಮಗ ಇದ್ದಾನೆ, ಚಿಕ್ಕ ಹುಡುಗ, ಅವನು ಕೂಡ ಸ್ವಲ್ಪ ವೆರೈಟಿ ಆಗಿರುವಂಥ ವ್ಯಕ್ತಿತ್ವನದ್ದು. ಇಷ್ಟು ಚಿಕ್ಕ ಹುಡುಗ, ಅವ ಈಗಲೇ ಕಸಿ ಎಲ್ಲ ಕಟ್ಟುವಂಥದ್ದೆಲ್ಲ ಮಾಡ್ತಾನೆ. ಫ್ರೆಂಡ್ಸ್, ಈಗ ಇಲ್ಲಿ 700 ವೆರೈಟಿ ಹಣ್ಣುಗಳೆಲ್ಲ ಉಂಟು ಅಂತೇಳಿ ಅದನ್ನೆಲ್ಲ 700 ತೋರಿಸಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ವೆರೈಟಿ ಆಗಿರುವಂಥ ಕೆಲವೆಲ್ಲ ಹಣ್ಣುಗಳು ಈಗ ಮರದಲ್ಲಿ ಇರುವಂಥದ್ದನ್ನು ನಾವೀಗ ನೋಡ್ಲಿಕ್ಕಿದ್ದೇವೆ. ಎಲ್ಲ ಈ ಸೀಸನ್ ಅಲ್ಲೇ ಆಗುತ್ತೆ. ಈಗ ಅಂದ್ರೆ ಒಂದೊಂದು ಸೀಸನ್ ಇರ್ತದೆ, ಒಂದು ಈ ತಿಂಗಳಿದ್ರೆ ಎಲ್ಲ ಒಟ್ಟೆ ಟೈಮ್ ಒಂದೇ ಸ್ಥಳದಲ್ಲಿ ಯಾವ ಹಣ್ಣುಗಳು ಸಿಗುದಿಲ್ಲ. ಒಂದೊಂದರ ಸೀಸನ್ ಒಂದೊಂದ್ ತರ ಇರ್ತದೆ, ಹಾಗೆ ಬೇಕು. ಯಾಕಂದ್ರೆ ಪ್ರಕೃತಿ ಅಂತ ಹೇಳಿದ್ರೆ ಹಾಗೆ, ಒಂದಲ್ಲದ ಒಂದು ಫುಡ್ ಪ್ರಕೃತಿಯಲ್ಲಿ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ನಮಗೆ ಜೊತೆಗೆ. ಹಾಗಾಗಿ ಅದನ್ನ ಎಲ್ಲವನ್ನು ಕೂಡ ಸ್ವಲ್ಪ ಸ್ವಲ್ಪ ನೋಡಬಹುದು. 15 ದಿವಸದಿಂದ ಒಂದು ತಿಂಗಳು ಒಂದು ಹಣ್ಣಿನ ಸೀಸನ್ ಇರ್ತದೆ ಸಾಮಾನ್ಯವಾಗಿ. ಫಸ್ಟ್ ಮನೆ ಹತ್ತಿರದಿಂದಲೇ ಶುರು ಆಯ್ತಾ? ಇದು ಐಸ್ ಕ್ರೀಮ್ ಮೀನ್ಸ್ ಅಂತ ಹೇಳಿ, ಈ ನುಗ್ಗೆಕಾಯಿ ಉಂಟಲ್ಲ ಅದೇ ತರದ್ದು ಬರುವಂತ ಕೋಡುಗಳು. ಈ ಕೋಡಿ ನೋಡಿ, ಇದು ಎಷ್ಟು ಸ್ವೀಟ್ ಇರ್ತದೆ ಅಂತ ಹೇಳಿ ಅದು ಹೇಳ್ತಾ ಉಂಟು. ಯಾಕಂತ ಹೇಳಿದ್ರೆ ಮರದಿಂದಲೇ ಕೆಳಗಡೆ ಬೀಳುದು ಮಾತ್ರ ಬೀಜ ಮತ್ತು ಸಿಪ್ಪೆ ಮಾತ್ರ, ಯಾಕಂದ್ರೆ ತುಂಬಾ ಸ್ವೀಟ್ ಸಕ್ಕರೆ ಆಗಿರ್ತದೆ. ಇದೀಗ ಹಣ್ಣ, ಇದು ಹಣ್ಣು ನೋಡಿ ಈ ತರ ಇರ್ತದೆ, ಅದ್ರ ಒಳಗಡೆ ಕಪ್ಪು ಬೀಜ. ಇದೀಗ ಹೇಗೆ ತಿನ್ನೋದು? ಇದನ್ನು ಹೀಗೆ ತೆಗ್ದು ಇದನ್ನು ತಿನ್ಬೇಕು. ಈ ಇದರ ಇಷ್ಟು ಜಾಗವನ್ನು ಕೂಡ ಈ ರಂಬುಟಾನ್ ಇದ್ದಾಗ ತುಂಬಾ ಸಕ್ಕರೆಗೆ ಸಾಫ್ಟ್ ಇರ್ತದೆ. ಇನ್ನೊಂದೇನು ಅಂದ್ರೆ ಇದರ ಎಸೆನ್ಸ್, ನಾವು ಸಕ್ಕರೆಯಲ್ಲಿ ಬಿಸಿ ಸ್ವಲ್ಪ ಸಕ್ಕರೆ ಸೇರಿಸಿಕೊಂಡು ಹೊರಗಡೆ ಬಿಸಿನಲ್ಲಿ ಇಟ್ಟರೆ, ಪಾತ್ರೆಯಲ್ಲಿ ಇಟ್ಟರೆ, ಅದರ ಎಸೆನ್ಸ್ ಮಾಡುವಾಗ ಏನಂತ ಅಂದ್ರೆ, ಇದು ಸೇಮ್ ನಮ್ಮ ಮುಜಂಟಿ ಉಂಟಲ್ಲ, ಮುಜಂಟಿ ಜೇನಿನ ತರವೇ ಆಗ್ತದೆ. ಅಷ್ಟು ರುಚಿ, ಇನ್ನು ಒಣಗಿಸಿ ಹಾಗೆ ಒಣಗಿಸಿ ಇಟ್ಟರು ಕೂಡ ದ್ರಾಕ್ಷಿ, ಒಣ ದ್ರಾಕ್ಷಿ ತಿಂದಾಗ ತಿನ್ಲಿಕ್ಕೆ ಆಗ್ತದೆ. ಇದೀಗ ನೋಡಿ, ಇದು ಅಳಿಲು ತಿಂದದ್ದು ಆಯ್ತಾ, ಕೆಳಗೆ ಎಲ್ಲರೂ ಸಿಗ್ಲಿಕ್ಕೆ ಬಿಡುದಿಲ್ಲ ಅಂತ ಆ ರೀತಿಯಾಗಿ ತಿಂದೆಲ್ಲ ಹೋಗಿದೆ. ಅದೆಷ್ಟು ಜಾಣತನದಲ್ಲಿ ಮಾಡಿದೆ ಅಂತ ಹೇಳಿದ್ರೆ ನೋಡಿ, ಈಗ ನೋಡುವಾಗ ಅದರಲ್ಲಿ ಉಂಟು ಅಂತ ನೆನೆಸ್ಬೇಕು, ಹೊಟ್ಟೆ ಮಾಡಿ ತಿಂದು ಹೋಗಿದೆ. ಮುಂದೆ ಹೋಗುವ ಇನ್ನು. ಫ್ರೆಂಡ್ಸ್, ಇಲ್ಲಿ ನೋಡಿ, ಈ ಒಂದು ಬಾಳೆ ಕಾಣ್ತದಲ್ಲ, ಇದರಲ್ಲಿ ಒಂದು ಸ್ವಲ್ಪ ವೆರೈಟಿ ಅಂತ ಹೇಳಿದ್ರೆ, ಫಸ್ಟಿಗೆ ಒಂದು ಕುಂಡಿಗೆ ಬರ್ತದೆ, ಆಮೇಲೆ ನೋಡಿ ಅದರಲ್ಲಿ 10-15 ಕುಂಡಿಗೆಗಳು ಅದರಲ್ಲಿಯೇ ಬರುವಂಥದ್ದು, ಅದಿದರ ಸ್ಪೆಷಾಲಿಟಿ ಅಂತೆ. ಇದೆಂತ? ಇದು ಮಲಬಾರ್ ಚೆಸ್ಟ್ನಟ್ ಅಂತೇಳಿ, ಸಾಮಾನ್ಯವಾಗಿ ಇದನ್ನು ಆಫ್ರಿಕನ್ ಪಿಸ್ತಾ ಅಂತೇಳಿ ಇದೊಂದು ಫೇಕ್ ಆಗಿ ಇಲ್ಲಿ ಲೋಕಲ್ ಕರಿ. ಇದುಂಟು ಈ ಪಿಸ್ತಾ ಉಂಟಲ್ಲ, ಪಿಸ್ತದ ಬೀಜ ಇದ್ದಾಗ, ಇದಕ್ಕೆ ಈ ಕಾಯಿ ಕೋಳಿ ತೋರಿಸ್ತೇನೆ ನಾನು. ಈ ಕಾಯಿ ಉಂಟಲ್ಲ, ಇದು ಬೆಳೆದ ಮೇಲೆ ದೊಡ್ಡದಾಗ್ತದೆ. ದೊಡ್ಡದಾದಾಗ ಇದು ಈ ನಾಲ್ಕು ಈ ಲೈನ್ಸ್ ಪಟ್ಟಿ ಉಂಟಲ್ಲ, ಇದು ಓಪನ್ ಆಗಿ ಬಿದ್ದು ಬಿಡ್ತದೆ. ಬಿದ್ದು ಬಿಟ್ಟು ಒಳಗಡೆ ಬೀಜ ಇದು ಈ ತರ ಬೀಜ ಇರ್ತದೆ ನೋಡಿ. ಬಿದ್ದ ತಕ್ಷಣ ಎಲ್ಲ ಇರುವೆ ಅಷ್ಟು ಟೇಸ್ಟ್ ಉಂಟು, ಹಾಗಾಗಿ ಅದನ್ನ ಇರುವೆ ತಿಂದು ಬಿಡುವಂಥದ್ದು. ಇದು ಅದರ ಹೂಗಳು, ಹೂವಿಗೆ ಪಾಲಿನೇಷನ್ ಆಗ್ತಾ ಇರ್ತದೆ. ತೋರಿಸ್ತೇನೆ ನಾನು. ಸೀಸನ್ ಅಂತ ಉಂಟು? ಅಲ್ಲ, ಸೀಸನ್ ಅಂತ ಇಲ್ಲ, ಇದಕ್ಕೆ ಎಲ್ಲ ಸಮಯದಲ್ಲಿ ಆಗ್ತದೆ. ಎಲ್ಲ ಸಮಯದಲ್ಲಿ ಆಗ್ತದೆ. ಈ ತರ ಒಳಗಡೆ ಇದು ಬೀಜ, ಈ ಬೀಜನ ಹೀಗೆ ಈಗಲೇ ತಿನ್ಲಿಕ್ಕೆ ಆಗ್ತದೆ. ಒಳಗಡೆ ನೋಡಿ, ಒಳ್ಳೆ ಗೇರು ಬೀಜದ ಬೊಂಡು ಉಂಟಲ್ಲ, ಎಳತ್ತೆ ಚೋರೆ ಅಂತ ಹೇಳ್ತೇವೆ. ಈ ಚೋರೆ ತಿಂದಾಗ ಆಗ್ತದೆ ಒಳಗಡೆ ತಿರುಳು, ಒಳ್ಳೆ ಟೇಸ್ಟ್ ಇರ್ತದೆ. ಅದು ಪಾಯಸ ಕೂಡ ಮಾಡ್ಬೋದು, ಗೇರು ಬೀಜದ ಪಾಯಸ ಮಾಡ್ತೇವಲ್ಲ, ಒಳ್ಳೆ ಟೇಸ್ಟ್ ಉಂಟು. ಎಳತ್ತು ಚೋರದಿಂದಾಗ ಆಗ್ತದೆ, ಸೊನ್ನೆ ಅಂತ ಇಲ್ಲ. ಒಣಗಿದಂತಹ ಬೀಜ ಇದು, ಎಳತ್ತು ಬೀಜ. ಫ್ರೆಂಡ್ಸ್, ಇಲ್ಲಿಂದ ನೋಡಿ, ಹಲಸಿನ ಹಣ್ಣಿನ ವೆರೈಟಿ ಇದೆಂತ ಅಂದ್ರೆ, ಇದು ಕಪ್ಪು ಹಲಸು ಕರಿಬಕ್ಕೆ ಅಂತೇಳಿ ಕರೆಯುವಂಥದ್ದು. ಈ ಹಣ್ಣಾಗ್ಲಿಕ್ಕೆ ಆಗುವಾಗ ಫುಲ್ ಹೊರಗಡೆ ಸಿಪ್ಪೆ ಕಪ್ಪಾಗ್ತದೆ, ಜೊತೆಗೆ ಅಂತಂದ್ರೆ ಒಳ್ಳೆ ಫುಟ್ಬಾಲ್ ನಾಗೆ ನೈಸ್ ಬರ್ತದೆ. ಈ ಮುಳ್ಳೆಲ್ಲ ಯಾವ್ದು ಇರುದಿಲ್ಲ, ಒಳಗಡೆ ಹಳದಿ ಬಣ್ಣವೇ. ಸೊಳೆಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಕಸಿ ಒಳ್ಳೆದುಂಟು. 27-28 ಬ್ರಿಕ್ಸ್ ಹಣ್ಣಿನ ಟೇಸ್ಟ್ ಉಂಟು. ಇನ್ನೊಂದ್ರೆ ಪ್ರತಿ ವರ್ಷ ಹಿಡಿತದೆ ಒಳ್ಳೆ ಇಳುವರಿ, ತುಂಬಾ ಮಾಯಣ ಇಲ್ಲ, ಎಲ್ಲದಕ್ಕೂ ಆಗ್ತದೆ, ಪಲ್ಯದಿಂದ ಹಿಡಿದು ಎಲ್ಲದಕ್ಕೂ ಕೂಡ ಉಪಯೋಗ ಆಗ್ತದೆ. ಹಲವು ವೆರೈಟಿಯ ಹಣ್ಣುಗಳೆಲ್ಲ ಉಂಟು ಇದರಲ್ಲಿ, ಅದು ಕೂಡ ಈಶ್ವರ ಕೇಳದ ರೀತಿಯಾದ ಹಣ್ಣೆಲ್ಲ ಉಂಟು. ಎಲ್ಲದಲ್ಲಿ ಹಣ್ಣಿಲ್ಲ, ಆದರೆ ಅದು ಸೀಸನ್ ಬೇರೆ ಬೇರೆ ಇರ್ತದಲ್ಲ. ಇದು ಮರ ದ್ರಾಕ್ಷಿ, ಇದು ಮಲೇಷ್ಯಾದ್ದು, ಸ್ವೀಟ್ ಇರ್ತದೆ ಒಳ್ಳೆ ದ್ರಾಕ್ಷಿಯಾಗಿ. ಈ ಮಳೆಗಾಲ ಬರುವ ಹೊತ್ತಿಗೆ ಇದು ಹಣ್ಣಾಗೋದು.
ಇದೀಗ ಹಣ್ಣು ಮೆಚೂರ್ ಆಗಲಿಲ್ಲ ಇನ್ನು ಕೂಡ. ಒಳಗಡೆ ತಿರುಳು ಹೀಗೆ ಇರ್ತದೆ ನೋಡಿ, ಪಿಂಕ್ ಬಣ್ಣ. ಇದರಲ್ಲಿ ಬಿಳಿಯದುಂಟು. ಇದಕ್ಕೆ ರಾಮ್ಬಾಯಿ ಅಂತೇಳಿ ಹೆಸರು. ಸಿಪ್ಪೆ ತೆಗೆಯುವುದು ಹಾಗೆ ತಿಂದು ಬಿಡುದು ಒಳ್ಳೆ ಸೆಳೆ. ಇದೀಗ ಹಣ್ಣಾಗ್ಲಿಲ್ಲ, ಮೆಚೂರ್ ಆಗ್ತಾ ಉಂಟಷ್ಟೇ. ನೀವು ಈ ಸಸ್ಯ ಶಾಸ್ತ್ರದ ಇದರ ಬಗ್ಗೆ ಎಲ್ಲ ಎಲ್ಲಿ ಸ್ಟಡಿ ಮಾಡಿದ್ದು? ಇದೊಂದು ಹುಚ್ಚು ಅಷ್ಟೇ. ಹಾಗಾಗಿ ಎಲ್ಲ ಎಲ್ಲ ಶಾಸ್ತ್ರಗಳು ಕೂಡ ಹುಚ್ಚಿದ್ರೆ ಒಟ್ಟಿಗೆ ಬರ್ತದೆ. ಅಂದ್ರೆ ನಮಗೆ ಗಿಡಗಳನ್ನು ಈಗ ಥೈಲ್ಯಾಂಡಿಂದ ಮಲೇಷ್ಯಾದಿಂದ ತರಬೇಕು ಅಂತ ಹೇಳಿದ್ರೆ ಗಿಡಗಳನ್ನು ಹಾಗೆ ತರಲಿಕ್ಕೆ ಆಗುದಿಲ್ಲ. ನಾವು ಕಡ್ಡಿ ಮಾತ್ರ ತರುವಂಥದ್ದು. ಅವಾಗ ಏನಾಗ್ತದೆ ಅಂದರೆ ಅದೇ ಕುಟುಂಬದ ಗಿಡಗಳು ಇಲ್ಲಿ ಬೇಕಾಗ್ತದೆ. ಅದರ ಗಿಡಕ್ಕೆ ಇದನ್ನು ಕಟ್ಟಲಿಕ್ಕೆ ಆಗ್ತದೆ. ಈಗ ಮಾವಿನ ಗಿಡ ಆದರೆ ಮಾವಿನ ಗಿಡಕ್ಕೆ ಕಟ್ಟೋದು, ಚಿಕ್ಕವಿಗೆ ಕಿರ್ನಿ ಅಂತೇಳಿ ಒಂದು ರೂಟ್ ಸ್ಟಾಕ್ ಇರ್ತದೆ, ಅದನ್ನು ಕಟ್ತೇವೆ. ಹಾಗೆ ಅದರ ಸಸ್ಯಶಾಸ್ತ್ರೀಯ ಇದು ಮತ್ತು ಅದರ ಸಬ್ ಫ್ಯಾಮಿಲಿಗಳು ಜೀನಸ್ಗಳು ಎಲ್ಲವೂ ಕೂಡ ನಮಗೆ ಗೊತ್ತಿಲ್ಲದಿದ್ದರೆ ನಮಗೆ ಅದನ್ನು ತಂದು ಇಲ್ಲಿ ಗಿಡ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಒಂದು ಮಿಲ್ಕ್ ಫ್ರೂಟ್ ಅಂತೇಳಿ ಒಂದು ಹಣ್ಣು ಉಂಟು ನೋಡಿ, ಅದನ್ನು ಕೊಯ್ತಾ ಇದ್ದಾರೆ ಮೇಲೆ ಅಡಿಕೆ ಮರಕ್ಕೆ ಹತ್ತಿ. ಎಸ್, ಇದು ಹಣ್ಣಲ್ಲ, ಇದು ಸ್ಮೂತ್. ಮಿಲ್ಕ್ ಫ್ರೂಟ್ ಕೊಯ್ಯೋದು, ಅಡಿಕೆ ಮರಕ್ಕೆ ಹತ್ತಿ ಕೊಯ್ದು ನೋಡಿ ಮಿಲ್ಕ್ ಫ್ರೂಟ್ ಹೇಗೆ ಗೊತ್ತು. ಪರ್ಪಲ್ ಉಂಟು, ದೊಡ್ಡದಾಗ್ತದೆ. ಇದು ಮೀಡಿಯಂ ಸೈಜು. ಒಳ್ಳೆ ರುಚಿ ಹಣ್ಣಾದ್ರೆ ಒಳ್ಳೆ ಸ್ವೀಟ್ ಬರ್ತದೆ ಅಲ್ಲ. ಈಗ ಒಳ್ಳೆ ಸಿಹಿ ಉಂಟು. ಸ್ವಲ್ಪ ಚಿಕ್ಕು ಚಿಕ್ಕುವಿನದ್ದು ತಮ್ಮ ಸ್ವಲ್ಪ ಸಮೇತವಾಗಿ ತಿನ್ನುವ. ಫ್ರೆಂಡ್ಸ್, ಇಲ್ಲಿ ಒಂದು ಸೀತಾಫಲ ಫ್ಯಾಮಿಲಿಯ ಒಂದು ವೆರೈಟಿ ಹಣ್ಣು ಉಂಟು. ಎಂತ ಇದು? ಪಾಂಡಾಪಲ್ ಅಂತೇಳಿ ಕರೀತಾರೆ, ಹನುಮಾನ್ ಫಲ ಅಂತಲೂ ಕರೀತಾರೆ. ಒಳ್ಳೆ ಒಳಗಡೆ ಸ್ವಲ್ಪ ಹಳದಿ ಮಿಶ್ರಿತ ಹಣ್ಣು ನೋಡಿ, ಹಣ್ಣು ಕೂಡ ಸೀತಾಫಲದ ಹಾಗೆ ಟೇಸ್ಟ್ ಇರ್ತದೆ. ಹಾಗೆ ತಿನ್ಲಿಕ್ಕೆ ಆಗ್ತದೆ, ಜೊತೆಗೆ ಮಿಲ್ಕ್ ಶೇಕು ಜ್ಯೂಸ್ ಇಂಥದ್ದನ್ನೆಲ್ಲ ಮಾಡ್ಲಿಕ್ಕೆ ಆಗ್ತದೆ. ಸ್ಟಾರ್ ಆಪಲ್ ಅಲ್ಲಿ ಮಲೇಷ್ಯನ್ ಜೈಂಟ್ ಅಂತ ಈ ವರ್ಷ ತುಂಬಾ ಆಗಿದೆ, ಹಾಗಾಗಿ ಚಿಕ್ಕದಾಗಿದೆ, ಇಲ್ಲಾಂದ್ರೆ ಇಷ್ಟಿಷ್ಟು ದೊಡ್ಡದು ಬರೋದು ಉಂಟು. ಫ್ರೆಂಡ್ಸ್, ಇಲ್ಲಿ ಒಂದು ಕೋಳಿ ಜುಟ್ಟು ಹಣ್ಣು ಅಂತೇಳಿ ಉಂಟು, ಬನ್ನಿ ಇಲ್ಲಿ ತೋರಿಸ್ತೇನೆ ಅದು ಯಾವ ರೀತಿಯಾಗಿ ಉಂಟು ಅಂತೇಳಿ. ಒಂದು ರುದ್ರಾಕ್ಷಿಯ ಕಾಯಿಗಳೆಲ್ಲ ಹೇಗಿರ್ತದೆ ಅದೇ ರೀತಿಯಲ್ಲಿ ಗೊಂಚಲಾಗಿ ಉಂಟು. ಇದು ಹಣ್ಣಾಗಿದ? ಇಲ್ಲ, ಇದು ಮಿಡಿ. ಈಗ ಹಣ್ಣಾಗೋಗಿ ಅಂತ ಬಂದು ಕೆಂಪು, ಫುಲ್ ಕೆಂಪು ಕೋಳಿ ಅಂತ ಅಲ್ಲ ಜುಟ್ಟು ಉಂಟಲ್ಲ ಆ ತರ ಕಾಣಿಸ್ತದೆ ಎಲ್ಲ ನೋಡಿ, ಜುಟ್ಟಿನಾಗೆ ಇರ್ತದೆ. ಬೀಟ್ರೋಟಿನ ಬಣ್ಣ ನೋಡಿ, ಸ್ವಲ್ಪ ಹುಳಿ ಮತ್ತು ಕನರು ಮಿಶ್ರ ಆಗಿ ಉಂಟು. ಇದರಲ್ಲಿ ಉಪ್ಪಿನಾಗೆಲ್ಲ ಆಗ್ತಂತೆ, ಒಂದು ನೋಡುದ ಹೇಗೆಂತ. ಇದೊಂದು ವೆರೈಟಿಯ ಜಂಬು ನೇರಳೆ, ಇದೀಗ ಕಾಯಿ ಎಳತ್ತು ಮಿಡಿ. ಇಲ್ಲೊಂದು ಅಡಿಕೆ ಮರದ ಹಾಗೆ ಕಂಡಿತ್ತು, ಇದರಲ್ಲಿ ಒಂದು ಕಾಯಿ ಉಂಟಂತೆ, ಒಂದು ಗೊಂಚಲವರು ಕೊಯ್ದಿದ್ದಾರೆ ನೋಡಿ ಒಂದು ಕಾಯಿ. ಎಂತ ಇದು? ಇದು ಪಾಮ್ ವೆರೈಟಿ, ಅಸಾಯಿ ಬೆರಿ ಅಥವಾ ಅಕಾಯಿ ಬೆರಿ ಅಂತೇಳಿ ಕರೀತಾರೆ. ಬ್ರೆಜಿಲ್ನ ಒಂದು ಹಣ್ಣು ಇದು. ಇದು ಮೇಯ್ನ್ ಅಂದರೆ ಇದರಲ್ಲಿ ಪಲ್ಪ್ ಅಂತ ಜಾಸ್ತಿ ಇರೋದಿಲ್ಲ. ಮೇಯ್ನ್ ಆಗಿದೆ ಅಂತಂದರೆ ಈ ಹೆಲ್ತ್ ಡ್ರಿಂಕ್ಸ್ಗಳು ಮತ್ತು ಟಾನಿಕ್ಕಿಗೆ ಭಾಳಷ್ಟು ಹೋಗುವಂಥ. ನೀವು ಆನ್ಲೈನಲ್ಲೆಲ್ಲ ನೋಡಿದ್ರೆ, ಅಮೆಝಾನಲ್ಲೆಲ್ಲ ನೋಡಿದರೆ 100 ml ಬಾಟ್ಲಿಗಳಿಗೆ 2,000-3,000 rupees ಇದು ಮೇಯ್ನ್ ರಕ್ತ ಹಿಮೋಗ್ಲೋಬಿನ್ ಮತ್ತು ರಕ್ತವಂತ ಇದಕ್ಕೆ ಬರುವಂಥ ಆರೋಗ್ಯಕ್ಕೆ ಬೇಕಾದಂಥ ಔಷಧ. ಇದು ಜಬೋಟಿಕಾಬ್ ಅಂತೇಳಿ, ಇದು ಇದು ಬ್ರೆಜಿಲಿಯನ್ ಮರದ್ರಾಕ್ಷಿ ಅಂತೇಳಿ ಕರೀತಾರೆ. ವಿಶೇಷ ಅಂತಂದರೆ ಇಡೀ ಕಾಂಡದ ನಾವು ಇಂಟರ್ನೆಟ್ಟಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಾಣಿಸ್ತ ಫೋಟೋ ಮಾತ್ರ ನೋಡಿದ್ದೀವಿ. ಇದೆಲ್ಲ ಸುಮ್ಮಗೆ ಒಂದು ಮಂಗ ನಮ್ಮನ್ನು ಮಂಗ ಮಾಡೋದು ಅಂತೇಳಿ ಒಂದು ಇದಿತ್ತು. ಅದನ್ನು ನಾವು ನಟ್ಟು ನೋಡುವಾಗಲೇ ಗೊತ್ತಾಗುತ್ತೆ ಅದರಲ್ಲಿ. ಈಗ ಒಂದು 15 days ಮುಂಚೆ ತುಂಬ ಹಣ್ಣಿತ್ತು, ಇಡೀ ಮರದವೇ ಕಪ್ಪಾಗುವಾಗ ಹಣ್ಣು ಬರ್ತದೆ ಇದರಲ್ಲಿ. ಹಾಗೆ ತಿನ್ನೋದೆ ಎಲ್ಲ ಒಟ್ಟು ತಿನ್ನೋದೆ. ಸಿಪ್ಪೆ ಸಹ ಗಟ್ಟಿ. ಹಕ್ಕಿಗಳು ಬಂದು ಕಾಯಿ ಆಗಲಿಕ್ಕೆ ಮೊದಲೇ ಬಂದು ಎಲ್ಲ ಇದು ಮಾಡ್ತದೆ. ಅದಕ್ಕೆ ಬಲೆ ಹಾಕಿದ್ರು ನೋಡಿ, ಗಿಡಕ್ಕೆ ಫುಲ್ಲು ಬಲೆ ಹಾಕಿದ್ರು, ಅದರ ಎಡೆಯಲ್ಲಿ ಆಗಿ ಹೋಗಿ ಹಕ್ಕಿಗಳು ತಿನ್ನಲಿಕ್ಕೆ ಬರ್ತದೆ ಅಂತೆ. ಇದು ಗಾರ್ಸಿನಿಯ ಬ್ರೆಜಿಲಿಯನ್ಸಿಸ್ ಅಂತೇಳಿ, ಬ್ರೆಜಿಲಿಯನ್ ಅಚ್ಚಾ ಅಚ್ಚಾ ಅಂತೇಳಿ ಕರೀತಾರೆ. ನಿಜವಾದ ಹೆಸರು ಇದರದ್ದು ಬಾಕುಪಾರಿ ಅಂತೇಳಿ. ನಮ್ಮ ಪುನರ್ಪುಳಿ ಉಂಟಲ್ಲ ಇದೇ ಸಾಮಿ, ಈ ಗಾರ್ಸಿನಿಯ ಫ್ಯಾಮಿಲಿ ಅಂದರೆ ಎಲ್ಲ ಅದುವೆ ಪುನರ್ಪುಳಿಯ ಅಣ್ಣ ತಮ್ಮಂದರು. ಸಿಪ್ಪೆ ತೆಗೆದು ತಿನ್ನೋದು ಅಂತ ಪುನರ್ಪುಳಿದ್ದೇ ಪರಿಮಳ ಆಲ್ಮೋಸ್ಟ್. ಒಂದೊಂದು ಹೊಡೆ ಸಿಕ್ಕುತ್ತೆ. ಇದು ಮಹಾಕದಂಬ ವೃಕ್ಷದ ಕಾಯಿ, ಬಾಲ್ ಬ್ಯಾಡ್ಮಿಂಟನ್ನ ಹಾಗೆ ಕಾಣ್ತದೆ ಕಾಣಿಗೆ. ಸಾಮಾನ್ಯ ಈ ಮಹಾಕದಂಬ ಅಂತ ಹೇಳಿದರೆ ಹೊಳೆ ಬದಿಯಲ್ಲೇ ಬೆಳೆಯುವಂಥದ್ದು. ಪುರಾಣಗಳಲ್ಲೆಲ್ಲ ಈ ದೇವಿ ಸ್ತುತಿಯಲ್ಲಿ ಕದಂಬ ವನವಾಸಿನಿ ಅಂತ ಹೇಳ್ತೇವೆ. ಹಾಗೆ ದೇವಿ ಇರುವಂಥದ್ದು ತಂಪಾದ ಜಾಗದಲ್ಲಿ ಆಗಿರಬೇಕು. ಹೆಚ್ಚಿನಂಶ ಈ ಕದಂಬ ಮರಕ್ಕೆ ತೊಟ್ಟಿಲನ್ನು ತೂಗಿ ಉಯ್ಯಾಲೆ ಆಡ್ತಾ ಇದ್ದದ್ದು ದೇವಿ ಅಂತ. ನಮ್ಮ ದೇವ ಮರ್ದನ ಮಾಡಿದ ಮೇಲೆ ವಿಹಾರ ವನವಿಹಾರ ಮಾಡುವಾಗ ಕದಂಬ ಮರದ ಅಡಿಯಲ್ಲಿ ಉಯ್ಯಾಲೆ ಹಾಕಿ ಕೂತದ್ದು ಅಂತೇಳಿ ಅದು ದೇವಿ ಮಹಾತ್ಮೆಯಲ್ಲಿ ಅದೆಲ್ಲ ಬರ್ತದೆ. ಹಾಗೆ ಈ ಮರಕ್ಕೆ ಅದರದ್ದೇ ಆದ ಒಂದು ವೈಶಿಷ್ಟ್ಯ ಇದೆ. ಹೊಳೆ ಬದಿಗಳಲ್ಲಿ ಇರ್ತದೆ, ಆದರೆ ಈಗ ನಾಶದ ಹಂತಕ್ಕೆ ಬಂದಿದೆ. ಇದರ ತೊಟ್ಟು ಇದು ತೊಟ್ಟಲ್ಲ, ಅದು ಅದರ ತೊಟ್ಟು ಅದರ ಮೂಸುವಾಗ ಉಂಟಲ್ಲ, ವಿಕ್ಸಿನ ಪರಿಮಳ ಉಂಟು. ನಿಮಗೆ ಪರಿಮಳ ತೋರಿಸಲಿಕ್ಕೆ ಸಾಧ್ಯ ಇಲ್ಲ, ಆದರೆ ನಮಗೆ ಪರಿಮಳ ಬರ್ತದೆ. ಇದೊಂದು ಜಲಕದಂಬ ಅಂತ ಹೇಳಿಕೊಂಡು ಹೊಳೆ ಬದಿಯಲ್ಲಿ ಆಗುದಂತೆ. ನಾವೀಗ ನೋಡಿ ಇಲ್ಲಿ ಆ ಸೈಡ್ ಹೊಳೆ ಹೊಳೆಯ ಬದಿಯಲ್ಲಿ ಇದ್ದೇವೆ, ಅದರ ಬದಿಯಲ್ಲಿ ಮಾತ್ರ ಆಗುವಂತೆ. ಆಚೆ ಬದಿಯಲ್ಲಿ ಕೂಡ ಇದೇ ರೀತಿಯ ಗಿಡಗಳು ಲೈನಾಗಿ ಉಂಟು. ಇಲ್ಲಿ ಕೂಡ ಉಂಟು, ಇದರಲ್ಲಿ ಒಂದು ಕಾಯಿ ಉಂಟು ನೋಡಿ. ಆಗ ಒಂದು ಕದಂಬ ಸಿಕ್ಕಿತ್ತು ನಮಗೆ, ಇದು ಜಲಕದಂಬ ಅಂತ ಹೇಳಿ, ಅದು ದಾರ ಕದಂಬ ಹಾಗೆ ಅಂತ ಹೇಳಿದರು ಅವರು. ಈ ಬಳಂಜ ಫಾರ್ಮ್ಸ್ನಲ್ಲಿ ತೋಟ ಸುತ್ತುತ್ತಾ ಒಂದು ದಿನ ಇಡೀ ಕಳೆದದ್ದೇ ಗೊತ್ತಾಗಲಿಲ್ಲ ಮಾರೆ.
ಈ ತೋಟದಲ್ಲಿ ಇನ್ನೂ ಹಲವು ಹಣ್ಣುಗಳು ಮತ್ತು ಸಸ್ಯ ಸಂಪತ್ತುಗಳು ಎಲ್ಲ ಇದೆ. ಮುಂದಿನ ವಿಡಿಯೋದಲ್ಲಿ ಅದನ್ನು ಕೂಡ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಕಾಯ್ತಾ ಇರ್ತೀರಲ್ವಾ?